ಇಂದು ಗುಬ್ಬಿ ಪಟ್ಟಣದ ಪ್ರಿಯಾ ಆಂಗ್ಲ ಶಾಲೆಯ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಯಾವುದರಲ್ಲೂ ಸಹ ಕಡಿಮೆ ಇಲ್ಲ. ಸರಿಯಾದ ಮಾರ್ಗದರ್ಶನ ಅವರಿಗೆ ಸಿಕ್ಕಿದೆ, ಅದರಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವ ಪ್ರತಿಭೆಯು ಅವರಲ್ಲಿದೆ ಎಂದು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಪ್ಪಣ್ಣಸ್ವಾಮಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಪ್ರಿಯಾ ಆಂಗ್ಲ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದು ಉನ್ನತ ಮಟ್ಟದ ಪದವಿ ಹಾಗೂ ಉನ್ನತ ಹುದ್ದೆಯನ್ನು ಪಡೆದಿರುವವರು ಬಹುತೇಕ ಗ್ರಾಮಾಂತರ ವಿದ್ಯಾರ್ಥಿಗಳು ಎಂಬುದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ಅವರು, ಎಸ್ಎಸ್ಎಲ್ಸಿ ನಂತರ ನಿಮ್ಮ ಭವಿಷ್ಯ ಬದಲಾವಣೆಯತ್ತ ಸಾಗಬೇಕಿದೆ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ಸರಿ ಸನ್ಮಾನಿತರು ಏನವರೇ 13 ಜನ ಕೊರೋನಾ ಇದ್ರೂ ಸಹ ಅವರು ಮನೆಯಲ್ಲಾಗಲಿ ಪೋಷಕರ ಸಹಾಯದಿಂದ ಈ ಶಾಲೆಯಲ್ಲಿ ಏನು ಟೀಚಿಂಗ್ ಮಾಡ್ತಾರೋ ಆನ್ಲೈನ್ ಕ್ಲಾಸ್ ಅದನ್ನ ಕೇಳ್ತಾನೆ ಅವರು ಅಷ್ಟು ಮಾರ್ಕ್ಸ್ ತೆಗೆದವರು ಅಂದ್ರೆ ಅವ್ರದ್ದು ಗ್ರೇಟ್ ಅಂತ. 600 ಮೇಲ್ಗಡೆ ಸಿಗೋದು ತುಂಬಾ ಕಷ್ಟ. ಸುಮಾರು 40 ವರ್ಷ ಇತಿಹಾಸವುಳ್ಳ ಈ ಪ್ರಿಯಾ ಆಂಗ್ಲ ಶಾಲೆ ಇಂಗ್ಲಿಷ್ ಮೀಡಿಯಂ ಮತ್ತು ಗುಬ್ಬಿ ನಗರದಲ್ಲೇ ಗುಬ್ಬಿ ತಾಲೂಕು ಸ್ಟಾರ್ಟ್ ಆಗಿದ್ದು ನನ್ನ ಅನಿಸಿಕೆ ಪ್ರಕಾರ ಪ್ರಿಯಾ ಆಂಗ್ಲ ಶಾಲೆ ಇದಾದ್ಮೇಲೆ ಸ್ಥಳ ಮೇಲೆ ಇನ್ನೊಂದಿತ್ತು ಅಂತ ನನ್ನ ಅನಿಸಿಕೆ. ಜೀವನದ ಟರ್ನಿಂಗ್ ಪಾಯಿಂಟ್ ಎಂದರೆ ಅದು ಎಸ್ಎಸ್ಎಲ್ಸಿಯ ಬಳಿಕ ತಾವು ನಡೆಯುವ ಹಾದಿ ಎಂಬುದನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಿ ಎಂದು ತಿಳಿಸಿದ ಅವರು, ಶಿಕ್ಷಕರು ಹಾಗೂ ಪೋಷಕರಿಗೆ ಉತ್ತಮ ಹೆಸರು ತರುವ ನಿಟ್ಟಿನಲ್ಲಿ ಮುಂದಾಗುವಂತೆ ಹಿತನುಡಿ ತಿಳಿಸಿದರು. ಶಾಲೆಯ ಆಡಳಿತ ಅಧಿಕಾರಿ ದೀಪಕ್ ಮಾತನಾಡಿ, ನಮ್ಮ ಶಾಲೆಯು ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳನ್ನು ಸಮಾಜಮುಖಿಯಾಗಿ ಬೆಳೆಸಲು ಸಹ ಎಲ್ಲಾ ರೀತಿಯ ಕಾರ್ಯಯೋಜನೆಯನ್ನು ಮಾಡಿದ್ದೇವೆ. ಕ್ರೀಡೆ, ಸಾಂಸ್ಕೃತಿಕ ಸೇರಿದಂತೆ ಎಲ್ಲ ವಿಭಾಗದಲ್ಲೂ ನಮ್ಮ ವಿದ್ಯಾರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯಶೋದಮ್ಮ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಹರಣ್ ಕುಮಾರ್, ಉಪಪ್ರಾಂಶುಪಾಲರಾದ ಜಲಜಾ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.